ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ. ಯುವರ್ ಆಲ್ಫ ಎಂ ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಫಸ್ಟ್ ಬಾಡಿಗೆ ಮಾಡಿ ನೋಡಿದ್ದೀರಾ. ಈ ವಿಡಿಯೋದಲ್ಲಿ ಅದೇ ಬಾಡಿಗೆ ಅಂದರೆ ಸೇಮ್ ಬಾಡಿಗೆ, ಫಿಕ್ಸ್ಡ್ ಬಾಡಿಗೆ ಅಲ್ವಾ, ಅದ್ರದ್ದು ಎರಡನೇ ಟ್ರಿಪ್ ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂದರೆ ಅತ್ತಿಬೇಲೆ ಹತ್ರ ಹೋಗ್ತಾ ಇದ್ದೀನಿ. ಅತ್ತಿಬೇಲೆ ಲೋಡು ನೈಟ್ ಅಲ್ಲ, 11 ಗಂಟೆ ರಿಪೋರ್ಟಿಂಗ್ ಹೇಳಿದ್ದಾರೆ. ಈಗಿನ 8 ಗಂಟೆ ಆರಾಮಾಗಿ ಹೋಗಿ ಊಟ ಗೀಟ ಮಾಡಿಕೊಂಡು ಗಾಡಿ 11 ಗಂಟೆ ಪಾರ್ಕಿಂಗ್ ಹಾಕ್ತಾರೆ, ಒಂದು 3 ಗಂಟೆಗೆ ಲೋಡ್ಗೆ ಹಾಕ್ತಾರಂತೆ. 3 ಗಂಟೆ ಲೋಡ್ ಮಾಡ್ಕೊಂಡು ಆಚೆ ಕಳಿಸ್ತಾರೆ, ಒಂದು 5 ಗಂಟೆ ಆಗುತ್ತೆ. ಇಲ್ಲಿಗೆ ಡ್ರಾಪ್ ಬಂದ್ಬಿಟ್ಟು ಜಿ ಕೆ ವಿ ಕೆ ಯಲಂಕ ಅಂತ. ಹೆವಿ ಕೋಲ್ಡ್ ಆಗ್ಬಿಟ್ಟದೆ ಅಜ್ಜಿ, ಇದನ್ನು ಮೂಗಾಗಿ ತುರ್ಕೊಂಡು ತುರ್ಕೊಂಡು ಮೂಗೆ ಉರಿ ಬಂದ್ಬಿಡದೆ, ಅದನ್ನು ನೆಗಡಿ ಬರ್ತಾ ಇಲ್ಲ. ಮತ್ತೆ ತೊಗೊಂಡಿದ್ದೀನಿ, ಸೊ ನೈಟ್ ನಿದ್ದೆ ಹೆಂಗೆ ಬರ್ತದೆ ಗೊತ್ತಿಲ್ಲ. ಸೊ ಬನ್ನಿ, ಆದರೆ ಡೈರೆಕ್ಟಾಗಿ ನಾನು ಸಿಗ್ತೀನಿ, ಇಲ್ಲ ನೋಡಿ ಏನಾಗುತ್ತೋ. ಸದ್ಯಕ್ಕೆ ಪ್ಲ್ಯಾನ್ಸ್ ಅಂತೂ ಇಲ್ಲ, ಬನ್ನಿ ಡೈರೆಕ್ಟಾಗಿ ಹೋಗೋಣ. ಸದ್ಯಕ್ಕೆ ಅತ್ತಿಬೇಲೆ ಹೋಗ್ತಿದ್ನಿ ಲೋಡ್ಲು ಖಾಲಿ ಗಾಡಿ. ಇವಾಗ ಇಲ್ಲಿ ನಮ್ಮ ಬ್ರದರ್ ಸಿಕ್ಕಿದ್ದಾರೆ, ಇವರು ಹಾಯ್ ಬ್ರೋ. ಮತ್ತು ಇವರು ಪಾಪ ಇಲ್ಲಿ ನೋಡಿ, ಇವ್ರದ್ದು ಇಲ್ಲೊಂದು ಕಾರ್ ಇದೆ, ಮತ್ತು ಅವ್ರ ಕಾರ್ ಅಲ್ಲಿದೆ, ಅದೇ ಕೆಲಸ ಪಾಪ ಸೈಡ್ಗೆ ಹಾಕೊಂಬಂದು. ಇವರು ಆಂಧವೇ ನೋಡಿದ್ದು, ಹಿಂದೆ ಆವಾಗಲೇ ಆಟೋದವ್ರು ಸಿಕ್ಕಿದಲ್ಲ, ಅವ್ರು ಮಾತಾಡ್ಸ್ಬಂದು ಇಲ್ಲೂ ಸಿಕ್ಕಿದ್ರು. ಖುಷಿ ಆಗ್ತದೆ ಹಿಂಗೆಲ್ಲ ಗುರುತು ಮಾತಾಡ್ಸೋದಕ್ಕೆ. ಏನೋ ನಿಮ್ಮಂಥ ಸಪೋರ್ಟಿಂದ ನಾವೂ ಅಷ್ಟೇ, ಹಿಂದೆ ನೀವು ನೋಡಿ, ನೀವು ಕಮೆಂಟ್ಸ್ ಹಾಕಿ, ನೀವು ಲೈಕ್ ಕೊಡೋದ್ರಿಂದ ನಮಗೂ ಒಂದು ಏನೋ ಪ್ರೋತ್ಸಾಹ ಬರೋದು ಮಾಡೋಣ ಅಂತ. ಅಷ್ಟೇ ಬ್ರ, ನಮ್ದು ಆದಷ್ಟು ನೋಡೋದು ಕೈಲಾದ ಟೈಮಲ್ಲಿ ನೋಡಿ. ಅಲ್ಲೊಬ್ಬ ಇನ್ನೊಬ್ಬ ಸಬ್ಸ್ಕ್ರೈಬರ್ ಬಂದ್ರು, ಪರವಾಗಿಲ್ಲ, ಬಹು ಸಿಟಿ ಒಳಗೆ ಬಂದ್ರೆ ಸಬ್ಸ್ಕ್ರೈಬರ್ ಸಿಗ್ತಾ ಇರ್ತಾರೆ. ಫ್ರೀ ಆಗಿರ್ತೀವಿ ಅವಾಗಂತೂ ನಮಗೆ ಬ್ಲಾಸ್ ಅಂತೂ ಭಯಂಕರ. ನಮ್ಮ ಹುಡುಗ ಇನ್ನೊಬ್ಬ ಇದ್ದಾನೆ ಸುದಿ ಅಂತ, ಅವನು 13 ಪಾಸಿಂಗ್ ಡಬಲ್ ಫೈ ಡಬಲ್ ಟು ಅಂತಾನೆ. ಅವನು ನಾನು ಒಂದೇ ತಾ ಅಂದ್ರೆ ಒಂದೇ ಕಂಪ್ನಿಲೇ ನಾ ಮಾಡೋದು, ಪಕ್ಕದಲ್ಲೇ ಇರ್ತೀವಿ, ರೆಗ್ಯುಲರ್ ಆಗಿ ನೋಡ್ತಿರ್ತೀವಿ. ಒಂದು ಅದು ನಿಮ್ ಅಂದ್ರೆ ನೀವು ಏನಾರ ಅನ್ಕೊಳ್ಳಿ ಅಂದ್ರೆ ಬರೋದನ್ನೇ ಕಾಯ್ತಿರ್ತೀವಿ ಬ್ರೋ, ನೀವು ಏನಾರ ಬರೋದನ್ನೇ ಕಾಯ್ತಿರ್ತೀವಿ. ಏನೋ ಇಂಟ್ರೆಸ್ಟ್ ನೋಟಿಫಿಕೇಶನ್ ಬಂದ ತಕ್ಷಣ ಅದು ನಮ್ ಡ್ಯೂಟಿ ಇರ್ಲಿ ಏನೇ ಇರ್ಲಿ ಸೈಡ್ ಕೇಳದ್ವಾ ನೋಡ್ದೆ ಸಮಾಧಾನ, ಅವಾಗ ಸಮಾಧಾನ ಆಗುತ್ತೆ. ಏನೋ ವಿಡಿಯೋ ಒಂಥರ ನೈಟ್ ಅಂಡ್ ಡ್ಯೂಟಿ ಇರೋದ್ರಿಂದ ಜಾಸ್ತಿ ಡೇ ನೋಡೋದಕ್ಕಿಂತ ನೈಟ್ ಹೊತ್ತು ಅಂದ್ರೆ ಡ್ರಾಪ್ ಮಾಡಿ ನಿದ್ದೆ ಕಡೋದಕ್ಕೆ ಒಂದು ಕಾನ್ಸಂಟ್ರೇಷನ್ ಅದ್ರ ಮೇಲೆ ಹೋಗುತ್ತೆ. ಇವರು ಸೇಮ್ ಅದೇ ಹೇಳಿದ್ದು, ಯಾರು ಅಜಯ್ ನಂದು, ನಿನ್ನೆ ನೋಡಿದೆ ಅದು ಆಯುಧ ಪೂಜೆ ಬ್ರೋಸು ಚಿಕ್ಕ ಗಾಡಿ ಇತ್ತು, ಅಲ್ಟ್ರಾ ಗಾಡಿ, ಅಲ್ಟ್ರಾ ಗಾಡಿ ಇರ್ಬೇಕಾದ್ರೆ ಗೋವಾ ಶ್ರೀನಿವಾಸ್ ಪರ ಮ್ಯಾಂಗೋ ಲೋಡ್ ಹಿಡಿತಿದ್ರು. ಏನ್ ಬ್ರೋ ನಮ್ಗೆ ಲೋಡ್ ಸೆಟ್ ಕೊಡ್ತಾರ ಹಂಗೆ ಹಿಂಗೆ ಅಂತ ವಿಡಿಯೋ ನೋಡ್ತಿದ್ದೆ. ಒಂದ್ಸತಿ ಇಲ್ಲೇ ಎಲ್ಲೇ ಅದೇ ಶ್ರೀನಿವಾಸ್ಪುರದಿಂದ ಹೋಗಿದ್ದೆ, ಹೋಗಿದ್ದೆ ನೋಡ್ಕೊಂಡು ಹೋದೆ ಲೋಡ್ ಸಿಕ್ತು ಅವರಿಂದ. ಏನಿಲ್ಲ ಬ್ರೋ, ಒಂದು ವಿಡಿಯೋ ನೋಡ್ತಿದ್ರೆ ಅದೇ ಲಾಸ್ ಏನಿಲ್ಲ, ಒಂಥರ ಲಾಭನೇ, ಒಂಥರ ಏನೋ ಒಂದು ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಸಿಗುತ್ತೆ. ಅದಕ್ಕೆ ನಾವು ಒಂದು ವಿಡಿಯೋ ಅಲ್ಲ, ಅದೇ ಬೇರೆ ಬೇರೆ ಮಾಡ್ತಿರ್ತಾರೆ, ಕಾರಾಗೂ ಮಾಡ್ತಾರೆ, ಎಲ್ಲರಿಗೂ ಮಾಡ್ತಾರೆ. ನನಗೆ ಕಮರ್ಷಿಯಲ್ ವೆಹಿಕಲ್ ಇಷ್ಟ, ಅದಕ್ಕೋಸ್ಕರ ನಿಮ್ದು ಒಂದು ನಿಮಿಷ ಮಿಸ್ ಮಾಡಲ್ಲ ಅಷ್ಟೇ, ಎಲ್ಲ ನಮ್ದೆಲ್ಲ ಒಂದೇ ಲೆಕ್ಕ ಬರುತ್ತೆ ಎಲ್ರದ್ದು ಟ್ರಾನ್ಸ್ಪೋರ್ಟ್ ಡ್ರೈವರ್ ಅಲ್ಲಿ ಆದ್ಮೇಲೆ ಅಷ್ಟೇ. ಹಾಯ್ ಬ್ರೋ, ಹೆಸರು ಹೇಮಂತ್ ಅಂತ. ಹೇಮಂತ್ ಅಂದ್ರೆ ಇಲ್ಲೇನಾ? ವೈಟ್ಫೀಲ್ಡ್. ಏನು ರ್ಯಾಪಿಡೋನಾ? ಓಲಾ. ಓಲಾ ಓಲೋ ಇದೆ, ಆ್ಯಪು ಬೈಕ್ ಇದೆ, ಓಲಾ ಓಲಾ ರ್ಯಾಪಿಡೋ ಊಬರ್ ಎಲ್ಲ ಇದೆ. ಓಲಾದ್ ಗೊತ್ತಿರ್ಲಿಲ್ಲ ನಂಗೆ. ಓಲಾದ ವೈಟ್ ಫುಡ್ ಡೆಲಿವರಿ ಐತೆ, ಪಾರ್ಸಲ್ ಐತೆ, ಟೆಸ್ಟ್ ಡ್ರೈವ್. ಈ ಗಾಡಿ ಎತ್ಕೊಂಡು ಕಸ್ಟಮರ್ ಕೊಡ್ ಟೆಸ್ಟ್ ಡ್ರೈವ್ಗೆ. ಹೆಂಗಂಗೆ ಪೊಟ್ಟ ಮೊಬೈಲ್ ಇದ್ರೆ ಬೆಂಗಳೂರಾಗ ಹೆಂಗ್ ಬೇಕ ಹಂಗೆ ಹುಡ್ಕೊಬೋದು. ನಿಮ್ದು ಪ್ರಾಪರ್ ಇದೇವ್ರಾ? ವರ್ತೂರು. ಓ ವರ್ತೂರು, ಸಂತೋಷ ನಿಮ್ಮ ಕಡೆ ನೀವು. ಸರಿ ಬಿಡಿ, ಆಯಿತು. ಟೀ ಈಗ ನಮ್ಮ ಆಟೋದವ್ರೊಬ್ರು ಸಿಕ್ಕಿದ್ರು ಪಾಪ, ಅವ್ರು ಟೀ ಕುಡಿದು ಗಾಡಿ ತೆಗ್ದು ಎಣ್ಣ ಸಿಕ್ಕ, ಮತ್ತೆ ನೀವು ಹಿಂಗೆ ಸಿಕ್ಕಿದ್ರು. ಇವತ್ತು ನಾನು ಟೀ 3 ಆಯಿತು, ಸಿಗೋಣ, ಟೈಮ್ ಆಗಿದೆ. ಹತ್ತಿರ ಓಕೆ, ಬಾಯ್ ಬ್ರೋ. ಓಕೆ, ಖುಷಿ ಆಗ್ತದೆ ಹಿಂಗೆಲ್ಲ ಸಿಕ್ಕಿ ಮಾತಾಡ್ಸಕ್ಕ. ಓಕೆ, ಸೊ ಈಗ ಹಂಗೆ ಹಿಂಗೆ ಮಾಡಿಕೊಂಡು ಹತ್ತಿಬೇಲೆ ರೀಚ್ ಆದ್ವಿ. ಇಲ್ಲಿ ಕಂಪ್ನಿ, ಇಲ್ಲಿ ನಮ್ಮ ಲೆಫ್ಟ್ ಸೈಡು ಡಿ ಎಚ್ ಎಲ್ ಅದೇ, ಇದು ಸ್ಟ್ರೈಟ್ ಹೋಗೋದ್ರೆ ನಮ್ದು ಅಮೆಝಾನು. ಸದ್ಯಕ್ಕೆ BLR 7, ಒಂದು ನಿಮಿಷ ಸ್ಮೆಕ್ಕು ಕ್ಲಿಯರ್ ಮಾಡ್ಬಿಡ್ತೀನಿ ಇಲ್ಲಿ, ಸಾರಿ. ಸದ್ಯಕ್ಕೆ BLR 7 ರೀಚ್ ಆಗಿದ್ವಿ, ನೋಡ್ಬೋದು ಗಾಡಿಗಳೆಲ್ಲ ಇಲ್ಲಿ ನಿಂತವೆ. ಇದು BLR 7 ಹತ್ತಿಬೇಲೆ, ಅಲ್ಲೇ ಬರ್ತಾ ಒಂದು ಎಗ್ ರೈಸ್ ತಿನ್ಕೊಂಡು ಬಂದ್ಬಿಟ್ಟೆ.
ಡೈಲಿ ಎಗ್ರೆಸ್ ತಿನ್ನಕ್ಕಾಗಲ್ಲ, ಏನು ಬೇರೆ ಪ್ಲ್ಯಾನ್ ಮಾಡೋಕ್ಕೆ ಮನೆಯಿಂದ ಬಾಕ್ಸ್ ತೊಗೊಂಬರೋದು, ಇಲ್ಲ ಮೊಸರನ್ನ ಗಿಸನ್ನ ತಿನ್ನೋದು. ಡೈಲಿ ಎಗ್ರೆಸ್ ತಿನ್ಕೊಂಡಿದ್ರೆ ಹೊಟ್ಟೆ ಇವಾಗ ಊದ್ಕೊಂಡಿದೆ, ಇನ್ನೂ ಊದ್ಕೊಂಬಿಡೋದು ಅಷ್ಟೇ. ಮತ್ತು ಮನೆಗಳಾಗ ಸುಮ್ಮನೆ ಇರ್ತಾರೆ ಅವರು, ಅದಕ್ಕೆ ಅದೇನೋ ಪ್ಲ್ಯಾನ್ ಮಾಡೋಕ್ಕು, ಪ್ಲಸ್ ನಿದ್ದೆ ಹೆವಿ ಎಳಿತಾ ಇದೆ. ಎರಡು ಮಾತ್ರ ತೊಗೊಂಡೆ, ಹೆವಿ ನಿದ್ದೆ ಎಳಿತಾರೆ ಇವರು. ಒಂದು 11:30-12 ಗಂಟೆ ಡಾಕ್ ಹಾಕ್ಸ್ತೀನಿ ಅಂತ ಹೇಳೋರೆ. ಈಗ ಟೈಮ್ ಬಂದ್ಬಿಟ್ಟು 9:30, ಒಂದು 1 ಅವರನ್ನು ಮಲ್ಕೋಣ. ನಮ್ಮ ಬೆಡ್ಶೀಟು ಗಿಡ್ಶೀಟ್ ಎಲ್ಲ ಇಲ್ಲೇ ಇದೆ. ಸೊ ಹಿಂಗೆ ಸಾರಿಸಿ ಆರಾಮಾಗಿ ಈ ಕಡೆ ಹಾಕ್ಕೊಂಡು ಆರಾಮ ಮಲ್ಕೊಂಡು ಬರ್ರಿ. ಆದಷ್ಟು ಲೋಡಿಂಗ್ ಟೈಮಲ್ಲಿ ಸಿಗ್ತೀನಿ, ನಿದ್ದೆ ಹೆವಿ ಎಳಿತಾ ಇದೆ. ಮಲ್ಕೋಣ, ತೊಲೆ ಹಿಂಗೆ ಹಾಕಿ ಹಿಂಗೆ ಅಂದೆ, ಇನ್ನೂ 10 ನಿಮಿಷ ಆಗಿಲ್ಲ ಕರೆಕ್ಟ್ ಅಷ್ಟೊತ್ತಿಗೆ ಕರೆದ್ಬಿಟ್ಟು ಅಣ್ಣ ಲೋಡದೆ ಬಾಣ ಅಂತ ಆಲ್ರೆಡಿ ಕರೆಸ್ಬಿಟ್ರು. ಈಗ ಹೋಗ್ತಾ ಇದ್ದೀನಿ ಒಳಕ್ಕೆ, ಈಗ ಹೋಗಿ ಡಾಕ್ ಹಾಕ್ಬೇಕು ಗಾಡಿ. ಸೊ ನಮ್ಮ ನಾರ್ಮಲ್ ವಾಶ್ರೂಮ್ಸು ಇಲ್ಲೆಲ್ಲ ಈ ಕಡೆ ಇರ್ತದೆ. ನನಗೇನು ಬೇಕು ಅಂದರೆ ಅಲ್ಲಿಂದ ಇಷ್ಟು ನಡ್ಕೊಂಬರ್ಬೇಕು. ಸದ್ಯಕ್ಕೆ 2 ಲೀಟ್ರ್ ವಾಟ್ರಲ್ಲಿ ಸ್ವಲ್ಪ ಬಾಟ್ಲಲ್ಲಿ ವಾಟ್ರ್ ಇದೆ, ಬೇಕಂದರೆ ಬಂದು ಇಲ್ಲಿ ಬಂದು ಇಟ್ಕೊಂಡು ಹೋಗೋಣ. ವಾಟ್ ಫಸ್ಟ್ ನಿದ್ದೆ ಎಳಿತಾ ಇದೆ. ಏನು ನಿದ್ದೆ ಅಪ್ಪ, ಮಾತ್ರೆ 2 ತಿನ್ಬಿಟ್ರೆ ನಿದ್ದೆ ಸರಿಗೆ ಎಳಿತಾ ಇದೆ, ಹುಷಾರಿಲ್ಲ. ಅದಕ್ಕೋಸ್ಕರ ಇಲ್ಲ ಅಂದ್ರೆ ಏನು ಇಷ್ಟೊತ್ತಿಗೆ ನಿದ್ದೆ ಹೋಗುತ್ತೆ, 11 ಗಂಟೆ ಆಗುತ್ತೆ ನಾರ್ಮಲ್ ಮಲ್ಕೊಳೋದು. ಅದೇ ಏನಂತೀರಾ, ನೆಗಡಿ ತಲೆನೋವು, 2 ಮಾತ್ರೆ ತಿನ್ಬಿಡಿದಿನಾ, ಊಟ ಆಗದ ನಿದ್ದೆ. ಡಾಕ್ಟರ್ ಆಗ ಟೈಮ್ ಬಂದು ಕರೆಕ್ಟಾಗಿ 2:30 ಆಗದೆ ಬನ್ನಿ, ಹೋಗೋಣ ಲೋಡ್ ಆಗದೆ. ಇಲ್ಲಿಂದ ಹೋಗೋವಾಗ ಸಾಕಾರ್ ನಗರ್ಗೆ ಹೋಗ್ಬೇಕು, ಎಷ್ಟೊತ್ತಾಗುತ್ತೆ ನೋಡೋಣ. ಹಂಗೆ ಅನಿಸ್ತೆ 1.5 ಅವರ್ 2 ಅವರ್ ಮ್ಯಾಕ್ಸ್ ಜರ್ನಿ, 5 ಗಂಟೆಗೆ ಅಲ್ಲಿ ಇಡ್ತೀನಿ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತಲ್ಲಿ ಇದೆ, ಫಸ್ಟ್ ಟೈಮ್ ಹೋಗ್ತಾ ಇದ್ದಾನೆ. ನಿದ್ದೆ ಕಡೆಯಲ್ಲಿ ಬಿಟ್ಬಿಟ್ಟು ಫ್ರೆಶ್ ಅಪ್ ಆಗೋಕ್ಕೆ ಟೈಮ್ ಕೊಟ್ಟಿಲ್ಲ ನಾನು, ಒಳ್ಳೆ ನಿದ್ದೆ ಹುಷಾರಿಲ್ಲ. ನಾರ್ಮಲ್ ಆಗಿದೆ, ಒಂದು 2 ಗಂಟೆಗಿತ್ತು, ಮಕ್ಕಳಿಗೆ ತೊಳ್ಕೊಂಡು ಹೋಗ್ಬೇಕಿತ್ತು, ಏನಾದರೂ ಮಾಡಲಿಲ್ಲ. ಸದ್ಯಕ್ಕೆ ಬನ್ನಿ ಚೆಕ್ಔಟ್ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಆಚೆ ಬಂದೆ. ಈಗ ಎಲೆಕ್ಟ್ರಾನಿಸಿಟಿ ಫ್ಲೈಓವರ್ ಕಡೆ ಹೋಗ್ತಾ ಇದ್ದೀನಿ, ನೀರೊಂದು ಹಾಕಿತ್ತು. ಬಟ್ಟೆ ಚೆನ್ನಾಗಿರೋ ಬಟ್ಟೆ ಇಲ್ಲ, ಗ್ಲಾಸ್ ಮೇಲೆ ನೀರು ಒಡಿಸ್ಬೇಕಿತ್ತು, ಹೋಗ್ತಿಲ್ಲ. ಅದೊಂದು ಪ್ಲಸ್ಸು, ಇದ್ರಲ್ಲಿ ಸಿಸ್ಟಮ್ ಇದರಲ್ಲಿ ಕೊಟ್ಟಿದ್ದಲ್ವ, ಜೋರಾಗಿ ಆಗಿಟ್ಕೊಂಡು ಬರ್ತಾ ಇದ್ದೀನಿ. ಸದ್ಯಕ್ಕ ಹತ್ತತ್ರ ಮಡಿವಾಳ ಅಂಡರ್ ಪಾಸ್ ಹತ್ರ ಬಂದಿದ್ದೀನಿ. ಇಲ್ಲಿ ಬಂದರೆ ಒಂದೇನಪ್ಪ ಅಂದರೆ ಬಾಕ್ಸ್ ಕಷ್ಟ ಮಾಡ್ಕೊಂಡು ನೋಡ್ಕೊಂಬರ್ರಿ. ಜೈ ಶ್ರೀರಾಮ್, ಜೈ ಆಂಜನೇಯ. ಹೆಸರು ಹೇಳಿದ್ರೆ ಒಂಥರ ಪವರ್ ಅಂದ್ಕೊಳ್ಳಿ. ಆಮೇಲೆ ಡೈಲಿ ಇದೇ ದರ್ಶನ, ಡೈಲಿ ಬೆಳಗ್ಗೆ ಒಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು, ಅದೊಂಥರ ಖುಷಿ. ಪ್ಲಸ್ಸು ಈ ಟೈಮಲ್ಲಿ ಈ ರೋಡ್ ಇಷ್ಟು ಖಾಲಿ ನೋಡೋಕೆ ಸಾಕು, ಖುಷಿ ಆಗುತ್ತೆ ನೋಡಿ. ನಾರ್ಮಲ್ ಟೈಮಲ್ಲಿ ಅಪ್ಪ ಏನಂತಾರೆ ಟ್ರಾಫಿಕ್ ಸರಿಗಿರ್ತದೆ, ಈ ಟೈಮಲ್ಲಿ ಮಡಿವಾಳ ಅಂಡರ್ ಪಾಸ್ ಇಷ್ಟು ಈಸಿಯಾಗಿ ಹೋಗೋದಂತ ಇದೇ ಗೊತ್ತಾಗ್ತಿರಲ್ಲ. ಈ ರೂಟಲ್ಲಿ ಇಷ್ಟೊತ್ತಲ್ಲಿ ಜಾಸ್ತಿ ಓಡಾಡಿರಲಿಲ್ಲ ನಾನು, ಇನ್ಮೇಲೆ ರೆಗ್ಯುಲರಾಗಿ ಓಡಾಡಬೇಕಾಗತ್ತೆ, ಯಾಕಂದರೆ ಇದೇ ರೂಟ್ ಫಿಕ್ಸ್ ನಂತು. ನೋಡೋಣ ಬರೀ ಏನಾಗೋದೇನೋ, ಆದರೆ ಇವತ್ತು ರೊಟೀನ್ ಲೈಫ್ ಆಗ್ಬಿಡುತ್ತೆ. ಇಂದ ಎಷ್ಟು ತಿಂಗಳು ಓಡಿಸ್ತೀನಿ ಅಷ್ಟು ತಿಂಗಳು ರೂಟು, ಮತ್ತು ಮಧ್ಯಾಹ್ನ ಸ್ವಲ್ಪ ಹೊತ್ತು ಫ್ರೀ ಆಗ್ತೀನಿ, ಅದ್ರ ಬಗ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತಾ ಅಪ್ಡೇಟ್ ಮಾಡ್ತೀನಿ ಏನು ಎಷ್ಟು ಅಂತ. ಟೀಗೆ ಹಾಕೋಣ ನೋಡಿ, ಬರ್ ಸ್ವಲ್ಪ ಮುಂದಕ್ಕೆ ಹೋಗೋಣ. ಅದರಲ್ಲಿ ನಾನು ಟೀಗೆ ಅಂಗಡಿ ಸಿಕ್ಕಿ ಟೀ ಅಂಗಡಿ ಹತ್ರ ಹಾಕೊಳೋದೋ ಇಲ್ಲ ಬ್ಯಾಡು ಅಂಗಡಿ ಏನೋ ಇದೋ, ಒಂದು 2-3 ಕಾಣಿಸ್ತವೆ ಅಲ್ಲಿ ಟೀ ಅಂಗಡಿ ಇದೆ. ಡೈರೆಕ್ಟಾಗಿ ಹೋಗ್ಬಿಡೋ ಬರ್ರಿ, ಇವತ್ತು ಫಸ್ಟ್ ದಿನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ಇವತ್ತು ಫಸ್ಟ್ ದಿನ ಡೈರೆಕ್ಟ್ ಹೋಗ್ಬಿಡೋ, ನನಗೆ ಟೈಮಿಂಗ್ ಸೆಟ್ ಆಗುತ್ತೆ ಎಷ್ಟೊತ್ತು ಹೋಗ್ಬೋದು ಅಂತ, ಅದ್ರ ಮೇಲೆ ಪ್ಲ್ಯಾನ್ ಆಗ್ಬೋದು. ಅಲ್ಲಿ ಬಿಟ್ಟಿದ್ದು 2:38 ನಾವು ಟೈಮ್ ಬಂದ್ಬಿಟ್ಟು 3:30 ಆಗಿದೆ, 1 ಅವರ್ ಆಗಿದೆ ಹೆಚ್ಚು ಕಮ್ಮಿ. ಏನೊಂದು ಹಾಫ್ ಅನ್ ಅವರ್ ಅಂದ್ಕೊಂಡು, ಹಾಫ್ ಅನ್ ಅವರ್ 1 ಅವರ್ ಅಂದ್ರೆ 2 ಅವರ್ ಜರ್ನಿನ ನೋಡೋಣ ಬಟ್ ಎಷ್ಟೊತ್ತಾಗುತ್ತೆ ಎಕ್ಸಾಕ್ಟ್. ಪಾಯಿಂಟ್ ರೀಚ್ ಆಗಿದೆ ಆಸ್ ಪರ್ ಗೂಗಲ್ಲು, ಇದೆ ಆ ಬಿಲ್ಡಿಂಗು. ಬಟ್ ಇದು ನೋಡ್ರೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಯಾವ್ದೋ ತೋರಿಸ್ತಾರೆ, ಇಲ್ಲಿ ಯಾವುದೋ ಎಲ್ಲ ವಿಲ್ಲಾಗ್ಲಿದ್ದಾವೆ, ಯಾವ್ದು ಲೊಕೇಶನ್ ಗೊತ್ತಾಗ್ತಿಲ್ಲ. ಅವ್ರು ಫೋನ್ ಹಾಕಿದ್ದೆ ಒಂದು 2 ಮಿನಿಟ್ಸ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅಂದವರು. ಸೊ ಕರೆಕ್ಟಾಗಿ 4:06 ಆಗಿದೆ, ಅಂದರೆ 1.5 ಅವರ್ ಕರೆಕ್ಟಾಗಿ 2:30 ಬಿಟ್ಟರೆ 1.5 ಅವರಲ್ಲಿ ನಾನು ರೀಚ್ ಆಗ್ಬೋದು. ಇಲ್ಲಿ 1 ಅವರು ಅನ್ಲೋಡ್ ಮಾಡಿದ್ರೆ 5 ಗಂಟೆ, ಮನೆಗೆ ಹೋಗೋಕ್ಕೆ 5:30. 5:30 ಹೋದ್ರೆ 6, 7, 8, 9 ಬ್ಲಾಕ್ ಅವರ್ ಮತ್ತೆ ನಿದ್ದೆ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಹೋಗಿದ ತಕ್ಷಣ ನಿದ್ದೆ ಬರಲ್ಲ, ನೋಡೋಣ ಬರ್ರಿ. ಈ ಓದ್ತಿಂದು ಈ ಸೈಕಲ್ ಯಾವ ಥರ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡೈಲಿ ರುಟೀನು.
ಇವ್ರ ನಂಬರ್ ಕಳಿಸಿ ಬರ್ರಿ, ಆಮೇಲೆ ಸಿಗೋಣ. ಫಸ್ಟ್ ಲೊಕೇಶನ್ ನೋಡೋ, ಎಲ್ಲಿ ಸಿಗ್ತದೆ ಏನೋ ಗೊತ್ತಿಲ್ಲ. ಸದ್ಯಕ್ಕ ಲೊಕೇಶನ್ ರೀಚ್ ಆಗಿದ್ವಿ. ಇದು ಅನ್ಲೋಡ್ ಲೊಕೇಶನ್, ಆಲ್ರೆಡಿ ಒಂದು ಗಾಡಿ ಅನ್ಲೋಡ್ ಆಗ್ತಿದೆ. ಇದು ನಮ್ಮ ಗಾಡಿ. ಈಗ ಎಲ್ಲಿ ಬರುತ್ತೆ ಅಂದರೆ ಎಕ್ಸಾಕ್ಟ್ ಲೊಕೇಶನ್ ನೋಡ್ರಿ, ಇದು ಮಾಲ್ ಆಫ್ ಏಷ್ಯಾ ಕಾಣಿಸ್ತದೆ ನಿಮ್ಗೆ, ಮಾಲ್ ಆಫ್ ಏಷ್ಯಾ ಹಿಂದ್ಗಡೆ. ಇದು ಆ ಕಡೆ ನಮ್ಮದು ನಾರ್ಮಲ್ ಹೆಬ್ಬಳ ಫ್ಲೈ ಓವರು. ಇದು ಪಾಯಿಂಟು, ಇದು ನಮ್ಮ ಗಾಡಿ. ಏನಂತೀರಾ, ಏನೋ ನಾವು ಹೋಗ್ಬಿಡ್ರಿ, ಮಲ್ಕೊಳ್ರಿ. ಟೈಮ್ ಬಂದು ಕರೆಕ್ಟಾಗಿ 4:15, ಅರ್ಧ ಗಂಟೆ ಇಲ್ಲೇ ಟೈಮ್ ವೇಸ್ಟ್ ಆಯ್ತು ಲೊಕೇಶನ್ ಹುಡ್ಕೋದ್ರಾಗ. ಸ್ವಲ್ಪ ವಾಶ್ರೂಮ್ ಗೀಶ್ರೂಮ್ ಅಲ್ಲಿ ಫ್ರೆಶಪ್ ಆಗಿ ಸ್ವಲ್ಪ ಮಲ್ಗದ ನೋಡೋದ ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅನ್ಲೋಡು. ಬಟ್ ಹಿಂದ್ಗಡೆ ಬ್ಲೂ ಲೈಟ್ಸು ಮಸ್ತಾಗಿ ಕಾಣಿಸ್ತದೆ, ನನಗಂತೂ ಖುಷಿ ಆಯಿತು. ನಿಮ್ಗೆ ಹೆಂಗೆ ಕಾಣಿಸ್ತದೆ ಹೇಳ್ರಿ? ಇದು ಚೆನ್ನಾಗಿ ಕಾಣಿಸ್ತದಲ್ಲ ಬ್ಲೂ ಲೈಟ್ ಒಂಥರ. ಯಾ ನಾವು ಚೆನ್ನಾಗಿ ಕಾಣಿಸ್ತದೆ, ಸಾಕು ನಂಗೆ ಖುಷಿ ಅದೇ. ನಿಮಗೂ ಚೆನ್ನಾಗಿ ಕಾಣಿಸ್ತದೆ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫಸ್ಟ್ ಅನ್ಲೋಡ್ ಮಾಡಿಸಮ್ಮ, ಅನ್ಲೋಡ್ ಮಾಡಿಸಿ ಆಮೇಲೆ ಸಿಗಮ್ಮ. ಇಲ್ಲ ಪಾಯಿಂಟ್ ಡಾರ್ಕ್ ಹತ್ರ ಹಾಕ್ಬಿಟ್ಟು ಆಮೇಲೆ ಸಿಗಮ್ಮ. ನೀವು ಹೊಟ್ಟೆ ಹಚ್ತದೆ. ಸದ್ಯಕ್ಕೆ ಡಾರ್ಕ್ ಫ್ಯಾಂಟಸಿ ಒಂದು 5 ಇಟ್ಟಿದ್ದೀನಿ ಇಲ್ಲೇ. ಫುಲ್ ಡಾರ್ಕ್ ಹೋಗ್ಲು, ಮೊನ್ನೆ ನೆನ್ನೆ ಡಿ ಮಾಡಲ್ ತೊಗೊಂಡಿದ್ದು. ಸ್ವಲ್ಪ ಹೋಗಿ ಫ್ರೆಶ್ ಅಪ್ ಆಗೋಣ ಬರೋ. ಅಷ್ಟು ಕುಚ್ಚು 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 ಕುಚ್ಚು. ಒಟ್ಟಿನಾಗ ಈ ದೊಡ್ಡ ಗಾಡಿಗಳು ಫೀಲೇ ಬೇರೆ. ದೊಡ್ಡ ಗಾಡಿ ಓಡಿಸ್ತಾ ಇದ್ರೆ ಫೀಲ್ ಬಂದ್ಬಿಡ್ತಾರೆ ಈ ಗಾಡಿ ಇಂಜಿನ್ ಸೌಂಡ್ ಕೇಳಿಸ್ಕೊಂಡಿಲ್ಲ. ಸದ್ಯಕ್ಕೆ ಗಾಡಿ ಡಾಕಲ್ಲಿ ಹಾಕಿದ್ದೀನಿ, ಅನ್ಲೋಡ್ ಆಗ್ತಾ ಇದೆ. 4:30 ಆಗೋಗದೆ, ಇನ್ನೇನು ಒಂದು 10-20 ನಿಮಿಷ ಆಗುತ್ತದೆ. ಡೈರೆಕ್ಟಾಗಿ ಮನೆಗೆ ಹೋಗಿ ಮಲಗಿಬಿಡೋಣ ಅಂತ. ಇಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋಣ ಅಂದ್ಕೊಂಡೆ. 10-15 ನಿಮಿಷಕ್ಕೆ ಮತ್ತೆ ಬರ್ಸ್ತಾರೆ, ಮತ್ತೆ ಯಾಕೆ ತಲೆನೋವು ಅಂತ. ಹೀಗೆ ಮಾಲ್ಗೆ ಹೋಗ್ಬಿಡೋಣ ಅಂದ್ಕೊಂಡೆ. ಇಷ್ಟೊತ್ತಲ್ಲಿ ಯಾರು ಇರಲ್ಲ ಅಂತ ಸುಮ್ಮನೆ. ರಿಯಾಲಿಟಿ ಹೇಳಬೇಕಂದ್ರಿ, ಮಾಲ್ ಆಫೀಸ್ ಓಪನ್ ಆಗತ್ತ 1 ಮೇಲೆ ಆಯ್ತು ಅನಿಸ್ತದೆ. ಒಂದ್ಸತಿನೂ ಹೋಗಿಲ್ಲ. ಏನು ಅವಶ್ಯಕತೆ ಇದೆ ನಮ್ಮ ಕೈಲೇ ತಿಗಾರೇಜ್ ಕೆಲ್ಸಗಳವೆ? ಮಾಲ್ ಆಫೀಸ್ ಹೋಗಿ ಏನು ಮಾಡೋಣಪ್ಪ? ಮೂವಿಗೆ ಇವಾಗ ಐಮ್ಯಾಕ್ಸ್ ಇದೆ, ಇದ್ರಾಗ ನಾವು ಜಾಸ್ತಿ ಥಿಯೇಟ್ರಲ್ಲಿ ಕೊಟ್ಟೋತೀವಿ ಜಾಸ್ತಿ. ಇವಾಗ ಓದಲ್ಲ ಈ ಕಡೆ ನಮ್ಮ ಫ್ರೆಂಡ್ಸಲ್ಲಿ ಲೋಕಲ್ ಥಿಯೇಟ್ರ್ ಬೆಸ್ಟ್ ನಮಗೆಲ್ಲ, ಗಲಾಟೆ ಮಾಡ್ಕೊಂಡು ಕಿರ್ಚಾಕ್ನಿರಕ್ಕೆ. ಸೊ ಬರಲಿ, ಅನ್ಲೋಡ್ ಆಗಲಿ, ಗಾಡಿಗೆ ಸಿಗಮ್ಮ. ಹೋಗ್ಬಿಟ್ಟು ಹಿಂಗೆ ವಾಶ್ರೂಮ್ ಎಲ್ಲ ಇತ್ತು ಮುಗಿಸ್ಕೊಂಡು, ಬಾಗಿ ಎಲ್ಲ ತೊಳ್ಕೊಂಡು, ಡಾರ್ಕ್ ಫ್ಯಾಂಟಸಿ ಇದ್ದಿತ್ತು ಒಂದು 2-3 ತಿಂದೆ. ತಿರ್ಗಿ ಆದರೂ ಒಟ್ಟು ಇಸ್ತದೆ, ಇನ್ನೊಂದು 2 ತಿನ್ನ ಬರ್ರಿ, ಅನ್ಲೋಡ್ ಆಗಲಿ ಆಮೇಲೆ ಸಿಗಮ್ಮ. ಸದ್ಯಕ್ಕೆ ಅನ್ಲೋಡ್ ಆಯಿತು, ಓಡ್ತಾ ಇದ್ದೀವಿ ಈಗ. ಏನಂತೀರಾ, ಇಲ್ಲಿಂದ ಮನೆ 10+ ಒಂದು 3 ಕಿಲೋಮೀಟ್ರು, 13 ಕಿಲೋಮೀಟ್ರ್ ಅನ್ಕೊಳ್ಳಿ. ಒಂದು 15-20 ಮಿನಿಟ್ಸ್ ಜರ್ನಿ, 30 ಮಿನಿಟ್ಸ್ ಅನ್ಕೊಳ್ಳಿ. ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆಗೆ 1 ನಿಮಿಷ ಇದೆ. 5:30 ಹೋಗಿ ಮಲ್ಕೋಣ ಅಷ್ಟೇ. ಅದೇ ನಾರ್ಮಲ್ ಟೈಮ್ ಆದರೆ ಒಂದು 1/2 ಅವರ್ ಬೇಗ 5 ಗಂಟೆಗೆ ಹೋಗಿ ಮಲ್ಕೊಳೋದು. ನೋಡೋಣ, ಮನೆಗೆ ರೀಚ್ ಆಗಿ ನಿಮಗೆ ಮಿಕ್ಕಿದ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಮನೆ ಡೇಟ್ ಸೌಂಡ್ ಅದು ಅದ್ರದ್ದು ನಾನು ನಂಗಡಿ ಜನ ಕೊಯ ಕೊಯ ಅಂತ ಅಂದ್ಕೊಂಡೆ. ಈ ರೈಲ್ವೆ ಟ್ರ್ಯಾಕ್ ಯಾಮ ನಿದ್ದೆ ಕಣ್ಣಾಗ ಹೋಗ್ಬಿಟ್ರೆ ಮತ್ತೆ ಹೊಡೆದ ಪಕ್ಕ ನಮ್ಮ ಕಂಟೇನರ್ ನೋಡ್ರಿ ಹೆಂಗಾರ. ಬಟ್ ಗೂಗಲ್ ಮ್ಯಾಪ್ ಇದೇ ತೋರಿಸೋದು, ಹಿಂಗೆ ಬಂದು ಹಿಂಗೆ ಬೆಪ್ಪ ಅಂತ. ಹಿಂಗೆ ಬಂದರೆ ಮತ್ತೆ ಕಂಟೇನರ್ ಧೂಳು ನೋಡ್ಕೊಂಬರ್ಬೇಕು. ಈ ಟ್ರ್ಯಾಕು ಆಗಲ್ಲ, ಇದ್ರ ಮುಂದೆ ಇನ್ನೊಂದಿದೆ ತೋರಿಸಿ ಬರ್ರಿ. ಹಿಂಗೆಲ್ಲ ಹೋದ್ರೆ ಕತೆ ಮುಗೀತು ನೋಡ್ರಿ. ಇಲ್ಲೊಂದು ಅಂಡರ್ ಪಾಸ್ ಇದೆ, ಈ ಅಂಡರ್ ಪಾಸಲ್ಲಿ ಹೋಗ್ಬೇಕು ನಾವು. ಕಾಣಿಸ್ತಾ ಅಂಡರ್ ಪಾಸ್ ನೋಡ್ರಿ, ಇದು ಈ ಅಂಡರ್ ಪಾಸ್ ಹಿಂಗೆ ಒಳ್ಕೋಬೇಕು. ಆ ಅಂಡರ್ ಪಾಸಾಗಿ ಬಂದರೆ ನಮ್ಮ ಕಂಟೇನರ್ ಅಂಡರ್ ಹೋಗ್ಬಿಡ್ತದೆ ಅಷ್ಟೇ. ಸೊ ಬರ್ರಿ, ಡೈರೆಕ್ಟಾಗಿ ನಿಮ್ಗೆ ಮನೆ ಹತ್ರ ಸಿಗ್ತೀನಿ ಬರ್ರಿ. ಆಯ್ತು, ಫೈನಲಿ ಮನೆ ರೀಚ್ ಆದ್ನೆ. ಟೈಮ್ ಬಂದು ಎಷ್ಟಾಗೋದಪ್ಪ, 5:32. ಸೊ 1/2 ಬೇಗ ಬಂದರೆ 5 ಗಂಟೆಗೆ ಬರ್ಬೋದು ಅಂದ್ಕೊಂಡಿದ್ದೀನಿ. ಅದೇ ನಾನು ಸೈಡ್ಗೆ ಹಾಕಿ ಟೀಗಿ ಕುಡ್ಕೊಂಬಂದ್ರೆ ಟೈಮ್ 5:30 ಅಂದ್ಕೊಳ್ಳಿ. 3:30 ಬಿಟ್ಟರೆ 5:30, 2 ಅವರ್ ಜರ್ನಿ. ಸರಿ, 2:30 ಬಿಟ್ಟಿದ್ದು 2.5 ಅವರ್ ಜರ್ನಿ, 3 ಅವರ್ ಜರ್ನಿ. ಹಾಂ, ಟೋಟಲ್ 3 ಅವರ್. 2:30 ಬಿಟ್ಟರೆ 5:30 ಅಂದರೆ 3, 4, 5 3 ಅವರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರುವುದು. ಸದ್ಯಕ್ಕೆ ಇದು ನಮ್ಮ ಟ್ರಿಪ್ಪು, ನೈಟ್ ಶಿಫ್ಟು. ರೆಗ್ಯುಲರ್ ಇದೇ ವೀಡಿಯೋಸ್ ಇರ್ತದೆ, ಕಾಂಟೆಂಟ್ ಚೇಂಜಸ್ ಮಾಡ್ತೀನಿ. ಒಂದೇ ಥರ ಹಾಕಿದ್ರೆ ನಿಮ್ಗೆ ಬೇಜಾರಾಗ್ಬಿಡ್ತದಲ್ಲ, ಅದಕ್ಕೋಸ್ಕರ. ಮತ್ತು ಗಾಡಿ ಸಣ್ಣ ಪುಟ್ಟ ಕೆಲಸಗಳು ಇನ್ನೂ ಪೆಂಡಿಂಗ್ ಅವೆ. ಲಾಸ್ಟ್ ವೀಡಿಯೋದಲ್ಲಿ ಡಿಮಾಡ್ಗೆ ಹೋಗಿ ಐಟಮ್ಗಳು ತೊಗೊಂಬೋದೆಲ್ಲ ನೋಡಿದ್ರಿ. ಸದ್ಯಕ್ಕೆ ಅಷ್ಟೇ ಬನ್ನಿ, ಮತ್ತೇನಿಲ್ಲ. ಈ ಗಾಡಿದು ಇನ್ನೇನಿಲ್ಲ, ಡೀಸೆಲ್ಲು ಫುಲ್ ಟ್ಯಾಂಕ್ ಮಾಡಿಸಿ ಒಂದು ಟ್ರಿಪ್ ಹೋಗಿ ಬಂದರೆ ಎಷ್ಟು ಖರ್ಚಾಗದೆ ಅಂದರೆ, ಒಂದು ಪಾಯಿಂಟ್ ಹೋಗೋದೆ ನಾವು ಒಂದಿನಕ್ಕೆ ಒಂದು ಪಾಯಿಂಟ್ ಅಂದರೆ, ನಾಳೆ ಇದು ನಾಳೆ ಇದ್ದಿದ್ದು. ಸೊ ಒಂದು ಫುಲ್ ಟ್ಯಾಂಕ್ ನಂಗೆ ಕನ್ಸಂಗೆ 3.5 ದಿನ ಬರ್ಬೋದು ಅಂದ್ಕೊಂಡಿದ್ದೀನಿ. ಒಂದು ಫುಲ್ ಟ್ಯಾಂಕ್ 3.5 ದಿನ ಬಂದರೆ 30 ದಿನಕ್ಕೆ
ಮಿನಿಮಮ್ 8 ಫುಲ್ ಟ್ಯಾಂಕ್ ಬೇಕಾಗ್ತದೆ. ಒಂದು ಫುಲ್ ಟ್ಯಾಂಕು 5,000. ₹45,000 ಹೆಚ್ಚು ಕಮ್ಮಿ ಡೀಸೆಲ್ಗೆ ಉಂಟದ ತಿಂಗ್ಳಿಕ. ನೋಡಮ್ ಬರ್ರಿ, ಬರ್ತಾ ಬರ್ತಾ ವೀಡಿಯೋಸಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗಾಡಿ ಟೋಟಲ್ ಮಂತ್ಲಿ ಬಿಲ್ ಎಷ್ಟು, ನನಗೆ ಎಷ್ಟು ಖರ್ಚಾಯಿತು, ನನಗೆ ಎಷ್ಟು ಉಳಿತು, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕ ಈ ವಿಡಿಯೋ ಎಲ್ಲಿಗೆ ಆ್ಯಡ್ ಮಾಡ್ತೀನಿ. ಯಾವ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ, ನಿಮ್ಗೆ ವಿಡಿಯೋ ಇಷ್ಟ ಆದ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮರೆಕೋಬೇಡ್ರಿ. ಪ್ಲಸ್ ಬೆಲ್ ಐಕನ್ ಅಂತ ಸೊ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ. ನಾನು ನಿಮಗೆ ನೆಕ್ಸ್ಟ್ ವೇಳೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಜೈ ಶ್ರೀರಾಮ್, ಜೈ ಆಂಜನೇಯ.